ಸಾಯೋ ವರೆಗೂ ಈ ಮನೆ ಹೊಸ್ತಂತ ನಿನ್ನ ದಮ್ಮಯ್ಯ ಅಂತೀನಿ ಹೀಗೆಲ್ಲ ಮಾತಾಡಬೇಡ ಕಣೆ ನಿನ್ನ ಒಳ್ಳೆದಕ್ಕೆ ತಾನೆ ನಾನು ಹೀಗೆಲ್ಲ ಮಾತಾಡಿದ್ದು ಬಾವಂಗೆ ಯಾವ ರೀತಿ ಹೇಳಿದ್ರು ಅರ್ಥ ಆಗಲ್ಲ ಅವರಿಗೆ ಬೇಜಾರ ಆಗಬೇಕು ಆಗ್ಲೇ ನನ್ನ ಹೆಂಡತಿನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಬುದ್ಧಿ ಬರದು ಅವರಿಗೆ ಮುಚ್ಚೆ ಬಾಯಿ ನಾನು ನಿನ್ನ ಹತ್ರ ಬಂದು ಪ್ರತಿದಿನ ನನ್ನ ಕಣ್ಣೀರಲ್ಲಿ ಕೈ ತೊಳಿತಾ ಇದೀನಿ ಅಂತ ಹೇಳ್ಕೊಂಡಿದ್ನಾ ತನ್ನ ಮನೆಗೋಸ್ಕರ ಜೀವನೇ ಸವಿಸ್ತಾ ಇರೋಂತ ಮಹಾನ್ ವ್ಯಕ್ತಿ ಕಣೆ ನನ್ನ ಗಂಡ ತನಗೆ ಯಾರು ಎಷ್ಟೇ ಅವಮಾನ ಮಾಡಿದ್ರು ಎಲ್ಲವನ್ನೂ ಸಹಿಸಿಕೊಂಡು ಬರ್ತಾರೆ ಯಾಕ ಗೊತ್ತಾ ಅವರು ತಿರಗಿಸ್ ಮಾತಾಡಕ್ಕೆ ಆಗಲ್ಲ ಅಂತ ಅಲ್ಲ ತನ್ನ ಸಂಸಾರದ ಕಡೆ ಯಾರು ಬೆರಳ್ ಮಾಡಿ ತೋರಿಸಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅಂತ ಸಂಸ್ಕಾರವಂತ ಕಡೆ ನನ್ನ ಗಂಡ ಅಂತ ವ್ಯಕ್ತಿನ ಹೆಂಡತಿಗೇನು ಕೊಡಿಸ್ತಾ ಇಲ್ವಲ್ಲ ಅನ್ನೋ ಒಂದೇ ಒಂದು ಸಣ್ಣ ಕಾರಣ ಇಟ್ಕೊಂಡು ಅಳಿತಿದ್ಯಲ್ಲ ನಿನಗೆ ನಾನು ಏನೇ ಹೇಳಬೇಕು अवमान नन गंड नीन अवमान मादे अंदे वात कूड़ा नन हत्र या संबंध बेले को संपादने गंड करीदे मने होग बेड़ अंत नानु ನನ್ನ ತಂಗಿ ಅಲ್ವಾ ಅವಳ ಜೊತೆನೆ ಬೆಳ್ತಿದ್ದೀನಿ ಅನ್ನೋ ಪ್ರೀತಿಗೆ ಬಂದ್ನಲ್ಲ ನನ್ನ ಚಪ್ಪಲಿ ತಗೊಂಡು ನಾನೇ ಹುಡುಕೋಬೇಕು ನನ್ನ ಗಂಡಂಗೆ ಮರ್ಯಾದೆ ಇಲ್ಲದೆ ಇರೋ ಯಾವ ಸಂಬಂಧನೂ ನನಗೆ ಬೇಡ ಇನ್ನು ಒಂದು ಕ್ಷಣನೂ ನಾನು ಈ ಮನೇಲಿ ಇರಲ್ಲ ಇನ್ನು ಮುಂದೆ ನನ್ನ ಪಾಲಿಗೆ ನೀನು ಇಲ್ಲ कारण सूम्न आषय नवते बिटबिड़ साल पड़क मत नहीं बुद्धि तोर्सबिटल तक श्योर अल गौरी सवि रूपाय चपली कोसदे मलगेल खुशी पट्रल अद गिरजमन गुण ಆದ್ರೆ ನೀನು ಹುಟ್ಟದಬ್ಬನ ಕನ್ವೆನ್ಷನ್ ಹಾಲ್ ಅಲ್ಲಿ ಮಾಡಲಿಲ್ಲ ಚೌಟ್ರೇಲ್ ಮಾಡಲಿಲ್ಲ ಮನೆಯಲ್ಲಿ ಮಾಡ್ತಿದ್ರೆ ಅಂದ್ರೆ ಸಿಟ್ ಮಾಡ್ಕೊಂಡು ಕೂತ್ಕೊಂಡಿದೆ ಅದು ನಿನ್ನ ಗುಣ ಇಲ್ಕಾಣ ಗೌರಿ ಸ್ಟೇಟಸ್ ಅಂಬುದು ಕನ್ನಡಿ ಒಳಗಿನ ಪ್ರತಿಬಿಂಬ ಇದ್ದಂಗೆ ಕಣ್ಣಿಗೆ ತೋರುತ್ತೆ ಆದ್ರೆ ಕೈಗೆ ಸಿಕ್ಕುದಿಲ್ಲ ಆದ್ರೆ ಸಂಸ್ಕಾರ ಹಾಗಲ್ಲ ಈ ದೇಹದಲ್ಲಿ ಉಸಿರು ಇದ್ದಂಗೆ ಒಂದು ಸಲ ಆ ಸಂಸ್ಕಾರ ಅಂಬು ಉಸಿರು ಹೊರಟೋಯ್ತು ಈ ದೇಹಕ್ಕೆ ಯಾವ ಬೆಲೆಯೂ ಇಪ್ಪುದಿಲ್ಲ ನೆನಪಿಟ್ಕೋ ಸಾರಿ ನಾನು ತಪ್ಪು ಮಾಡಿದೆ ಇವಾಗಲೇ ಹೋಗಿ ಭಾವನ ಹತ್ರ ಕ್ಷಮೆ ಕೇಳಿ ಮನೆ ಕರ್ಕೊಂಡು ಬರೋಣ ಬನ್ನಿ ಶಿವು ಇನ್ನು ಯೋಚನೆ ಮಾಡ್ತಿದ್ದೀಯಪ್ಪ ಇನ್ನೇನಪ್ಪ ಮಾಡ್ಲಿ ನಾನು ಎಷ್ಟು ಬೇಡ ಬೇಡ ಅಂತ ಹೇಳಿದ್ರು ಬರ್ತೇವೆ ಪಾರ್ಟಿಗೆ ಹೋಗಿದಾಳೆ ನನ್ನ ಮಾತಿಗೆ ಬೆಲೆನೇ ಇಲ್ವಾ ನೋಡು ಕಂದ ಗಿರಿಜಾ ಯಾವತ್ತೂ ನಿನ್ನ ಮಾತು ತೆಗೆದು ಹಾಕಲ್ಲ ತೌರ್ ಮನೆ ವಿಚಾರ ಅಂತ ಬಂದಾಗ ಇವಳಷ್ಟೇ ಅಲ್ಲ ಯಾವುದೇ ಹೆಣ್ಮಕ್ಕಳು ಈ ತರ ಆಡ ಸ್ವಾಭಾವಿಕ ಇದರಲ್ಲಿ ಅವಳದೇನು ತಪ್ಪಿಲ್ಲ ಕಡೆಯ ಅಪ್ಪ ಸ್ಕಂದ ಅವಾಗ್ಲಿಂದ ಊಟ ಮಾಡೋದ ಅಂತ ಹಠ ಮಾಡ್ಕೊಂಡು ಕೂತಿದ್ದಾನೆ ನೀನೇ ಅವನ ಸಮಾಧಾನ ಮಾಡಬೇಕು ಜಗಳದಲ್ಲಿ ಮಕ್ಕಳನ್ನ ಯಾಕೆ ಸೇರಿಸ್ಕೊತೀರಿ ಪಾಪ ಅವಕ್ಕೆ ಏನು ಗೊತ್ತಿರುತ್ತೆ ದೊಡ್ಡ ದೊಡ್ಡವರ ಜಗಳದಲ್ಲಿ ಮಕ್ಕಳನ್ನ ಸೇರಿಸಿದ್ರೆ ತಪ್ಪಾಗತ್ತಪ್ಪ ಸರಿ ಸ್ಕಂದ ಸ್ಕಂದ ಏನು ಹೇಳಪ್ಪ ಬಾಯಿಲಿ ನೋಡು ಮಗನೇ ಈ ಸರಿ ನಿನ್ನ ಬರ್ತಡೇ ಬರ್ತಾ ಇದೆಯಲ್ಲ ಅದನ್ನ ಸಖತ್ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ ನಿಮ್ಮ ಫ್ರೆಂಡ್ಸ್ ಎಲ್ಲರನ್ನೂ ಕರೆ ಬೇಕಾದ್ರೆ ರಿಟರ್ನ್ ಗಿಫ್ಟ್ ಕೂಡ ಕೊಡಣ ಈಗ ಬೇಜಾರ್ ಮಾಡ್ಕೋಬೇಡ ಹೋಗಿ ಊಟ ಮಾಡು ಅಪ್ಪ ಅವನು ಚಿಕ್ಕ ಹುಡುಗ ಅಲ್ಲ ಅವನಿಗೂ ಬುದ್ಧಿ ಬಂದಿದೆ ಎಲ್ಲ ವಿಷಯಗಳು ಅವನಿಗೂ ಅರ್ಥ ಆಗುತ್ತೆ
ನಾನು ಒಬ್ಬ ಲೂಸರ್ ಅಂತ ನನ್ನ ಮಕ್ಕಳಿಗೂ ಗೊತ್ತಾಗೋಯ್ತು ಇಲ್ಲ ರೀ ಖಂಡಿತ ಇಲ್ಲ ಗಿರಿಜಾ ಏನಮ್ಮ ಬರ್ತ್ಡೇ ಪಾರ್ಟಿ ಬಿಟ್ಬಿಟ್ಟು ಬಂದಿದ್ದೀಯಲ್ಲ ಮಾವಾ ರೀ ನಾನು ತಪ್ಪು ಮಾಡ್ಬಿಟ್ಟೆ ಸಾರಿ ಈಗ ಅರ್ಥ ಆಯ್ತು ತಪ್ಪು ಮಾಡ್ಬಿಟ ಏನು ಹೇಳ್ತಾ ಇದ್ದೀಯ ಗ್ರೇ ಗಂಡ ಆಡೋ ಕೆಲವು ಮಾತುಗಳು ಆಡ್ದಾಗ ಗೊತ್ತಾಗಲ್ಲ ರೀ ಅನುಭವಿಸ್ದಾಗಲೇ ಅರ್ಥ ಆಗೋದು ಅದು ನನಗೆ ಇವತ್ತು ಗೊತ್ತಾಗೋಯ್ತು ನೀವು ಬೇಡ ಬೇಡ ಕರೆದೇ ಇರೋ ಮನೆಗೆ ಹಾಗೆ ಹೋಗಬಾರ್ದು ಅಂತ ಎಷ್ಟು ಹೇಳಿದ್ರಿ ಆದ್ರೆ ನಾನು ತಂಗಿ ಅಲ್ವಾ ಅವಳು ನನ್ನನ್ನು ಕರೆದ್ರೆ ನಿಮ್ಮನ್ನು ಕರೆದ ಹಾಗೆ ಅನ್ಕೊಂಡು ಹೋದೆ ಅಲ್ಲಿ ಹೋದ್ಮೇಲೆ ಗೊತ್ತಾಗಿದ್ದು ಅವಳು ನಿಮ್ಮ ಹತ್ರ ಎಷ್ಟು ಕೇವಲವಾಗಿ ನಡ್ಕೊಂಡಿದ್ದಾಳೆ ಅಂತ ಮಕ್ಕಳು ಮುಂದೆ ಬೇಡ ಇಷ್ಟಕ್ಕೂ ಅವಳೇ ನಿಲ್ದಿರೋದು ಹೇಳಲಿಲ್ವಲ್ಲ ನನ್ನಂತ ಗಂಡನ ಕಟ್ಕೊಂಡು ಬೇಡ ರೀ ನನಗೆ ಏನ್ರಿ ಕಮ್ಮಿ ಮಾಡಿದಿರಾ ನೀವು ನನಗೆ ಏನು ಕೊರ್ತಾ ಇದೆ ನಾವು ಯಾವಾಗಲೂ ನಮಗಿಂತ ಮೇಲಿರೋರನ್ನೆಲ್ಲ ನೋಡಿ ಅಯ್ಯೋ ನಾವು ಅಷ್ಟು ಚೆನ್ನಾಗಿಲ್ವಲ್ಲ ಅಂತ ಕೊರಕ್ತೀವಿ ಒಂದು ಸಲ ನಮಗಿಂತ ಕಷ್ಟಪಡ್ತಿರೋರನ್ನ ನೋಡಿ ಅಪ್ಪಾ ದೇವ್ರೇ ನಮ್ಮನ್ನು ಇಷ್ಟಾರು ಚೆನ್ನಾಗಿಟ್ಟಿದ್ದೀಯಲ್ಲಪ್ಪ ಅಂತ ಆತೋರು ಗಂಡ ಹೆಂಡತಿ ಮಕ್ಕಳಿಲ್ಲದಿದ್ರು ಮಕ್ಕಳಿಲ್ಲ ಬುಕ್ವರ್ಗ ನೀಕ್ಸು ಇಂತ ಮುತ್ತಿನಂತ ಮನ ಒಟ್ಟಾರೆ ನಮ್ಮ ಮನೆಗಿಂತ ನಾವು ಈ ಮನೆಯಲ್ಲಿ ಹೆಚ್ಚು ನೆಮ್ಮದಿ ಸುಖ ಅಂತ ಈ ಮನೆ ಋಣ ನಮ್ಮೆಲ್ಲ ತುಂಬಾ ಇತ್ತು ಮರ್ರೆ ಹಾಗಲ್ಲ ಕಶರೆ ಬಾಬಾ ನನ್ನಿಂದ ತಪ್ಪಾಯ್ತು ನನ್ನ ಹಾಗೆ ಅಕ್ಕಂಗೆ ಸೀರೆ ಒಡವೆ ಕಂಫರ್ಟ್ ಲೈಫ್ ಸ್ಟೈಲ್ ಇದೆಲ್ಲ ಇದ್ರೇನೆ ಅವಳು ಚೆನ್ನಾಗಿ ಇರ್ತಾಳೆ ಅನ್ಕೊಂಡು ನಾನು ನಿಮಗೆ ಏನೇನೋ ಅಂದ್ಬಿಟ್ಟೆ ಆದ್ರೆ ನನಗೆ ಇವಾಗ ಗೊತ್ತಾಯ್ತು ಅಕ್ಕಂಗೆ ಬೇಕಾಗಿರೋದು ಈ ವಸ್ತುಗಳಲ್ಲ ನಿಮ್ಮ ಪ್ರೀತಿ ಅಂತ ಇನ್ಯಾವತ್ತೂ ನಾನು ಹೀಗೆಲ್ಲ ಮಾತಾಡಲ್ಲ ಬಾಬಾ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಬಾಬಾ ಅಯ್ಯೋ ಗೌರಿ ಯಾಕಮ್ಮ ಕಾಲ್ಗೆಲ್ಲ ಬೀಳ್ತೀಯ ನೀ ನನ್ನ ತಂಗಿ ಇದ್ದ ಹಾಗೆ ಮೊದಲು ಕಣ್ಣೀರು ಒರೆಸ್ಕೋ ಬರ್ತಾರೆ ದಿನ ಹತ್ಕೊಂಡು
ಸಾರಿ ಲೇಟ್ ಆಗಿ ವಿಶ್ ಮಾಡ್ತಾ ಇದೀನಿ ಹ್ಯಾಪಿ ಬರ್ತ್ ಡೇ ಥ್ಯಾಂಕ್ ಯು ಬಾಬಾ ಚಿಕ್ಕಪ್ಪ ಕೇಕ್ ಕಟ್ ಮಾಡ್ಬಿಟ್ರಾ ಅಯ್ಯೋ ಕೇಕ್ ಕಟ್ ಮಾಡಿ ತಿಂದು ಆಯ್ತು ಮರಯ್ಯ ನನಗೆ ಗೊತ್ತಿತ್ತು ನೀವು ನನ್ನ ಬಿಟ್ಟೆ ಕೇಕ್ ಕಟ್ ಮಾಡ್ತೀರಾ ಅಂತ ಅಯ್ಯೋ ಇಲ್ಲ ಕಂದ ನಿನ್ನನ್ನ ಬಿಟ್ಟು ನಾವು ಕೇಕ್ ಕಟ್ ಮಾಡ್ತೀವಾ ಬಾವ ಒಪ್ಪಿಕೊಂಡ್ರೆ ಎಲ್ಲರೂ ಒಟ್ಟಿಗೆ ಹೋಗಿ ಸೆಲೆಬ್ರೇಟ್ ಮಾಡೋಣ ಬಾವಾ ಮನಸಾರೆ ಕರೀತಿದೀನಿ ದಯವಿಟ್ಟು ನನ್ನನ್ನ ಕ್ಷಮಿಸಿ ನಮ್ಮ ಮನೆಗೆ ಬನ್ನಿ ನಿಮ್ಮ ಕೈ ಇಳಿಸು ಮೊದಲು ಬರ್ತೀನಿ ಲೇ ಬೇಗ ರೆಡಿ ಆಗೋ ಸ್ವಲ್ಪ ತಡ ಆಯ್ತು ಅಂತಂದ್ರೆ ಈಗಲೇ ಹೋಗ್ಬಿಟ್ಟು ಕೇಕ್ ಕಟ್ ಮಾಡಕ್ಕೆ ಮೊದಲು ಬಾಯಿ ಹಾಕ್ಬಿಡ್ತಾನೆ ಅವನು ಅಕ್ಕ ತಂಗಿ ಮಧ್ಯೆ ಇಲ್ಲಿ ನನ್ನಿಂದ ಅಂತರ ಕ್ರಿಯೇಟ್ ಆಗುತ್ತೆ ಅಂತ ತುಂಬಾ ಭಯ ಆಗ್ಬಿಟ್ಟಿತ್ತು ಸತ್ಯ ಆ ತರ ಎಲ್ಲ ಏನು ಆಗಲಿಲ್ಲ ದೇವರು ದೊಡ್ಡವನು ದೊಡ್ಡವನು ನಾನಲ್ಲ ಶಿವಪ್ರಸಾದ ಶಿವಲೋಕ ಮಮಾಪ್ನೋತಿ ಶಿವೇನ ಸಹಮೂಲತೆ ಅಂತರಾತ್ಮದಲ್ಲಿರೋ ನನಗೆ ಭಕ್ತಿ ಅನ್ನೋ ಗೌರವ ಕೊಡೋ ಭಕ್ತ ದೊಡ್ಡವನು ಅಂತರಾತ್ಮದ ಮಾತನ್ನ ಕೇಳ್ತಾ ತಾವು ನಡೆಯೋ ಹಾದಿಲಿ ಯಾವುದೇ ತಪ್ಪುಗಳಾಗದಂತೆ ಮುನ್ನೆಚ್ಚರಿಕೆ ವಹಿಸೋ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ದೊಡ್ಡವನೇ ತನ್ನ ಸಂಬಂಧನ ಉಳಿಸ್ಕೊಳ್ಳೋದಕ್ಕೋಸ್ಕರ ನಿಸ್ವಾರ್ಥವಾಗಿ ಶ್ರಮ ಪಡ್ತಿರೋ ನೀನು ದೊಡ್ಡವನು ನಾನು ದೊಡ್ಡವನ ಭಗವಂತ ನೀ ನನ್ನನ್ನು ಹೊಗಳ್ತಾ ಇದ್ರೆ ನನಗೆ ನಾಚಿಕೆ ಆಗ್ತಾ ಇದೆ ಭಗವಂತ ನನಗೊಂದು ವಿಚಾರ ತುಂಬ ಸಂತೋಷ ಆಗ್ತಾ ಇದೆ ಕೋರಿ ತಿದ್ಕೊಂಡಲ್ಲ ಅದು ಕಂಡ ಏನಾದರೂ ಕೊಡ್ಸಿದ್ರೇನೇ ಪ್ರೀತಿ ಅವಾಗಲೇ ಸಂಸಾರ ಚೆನ್ನಾಗಿರೋದು ಅಂತ ಅವಳ ತಲೆಯಲ್ಲಿತ್ತು ಆ ವಿಚಾರ ಹೋಯ್ತಲ್ಲ ನನಗಷ್ಟೇ ಸಾಕು ಏನೂ ಕೊಡದಿದ್ದರೂ ಅಲ್ಲಿ ಪ್ರೀತಿ ಇರಲ್ಲ ಶಿವಪ್ರಸಾದ ಕೊಡುವುದಾದರೆ ಪ್ರೀತಿ ಕೊಡಿ ನೀತಿ ಕೊಡಿ ಬದುಕುವ ರೀತಿಯನ್ನ ಹೇಳಿಕೊಡಿ ಬೇಡಿಕೆಯೇ ಇಡುವುದಾದರೆ ಸತ್ಯಕ್ಕಾಗಿ ಧರ್ಮಕ್ಕಾಗಿ ನ್ಯಾಯಕ್ಕಾಗಿ ಬೇಡಿಕೆ ಇಡಿ ಬಯಸುವುದಾದರೆ ಪರರ ಸುಖ ಸಂತೋಷ ಸಾಮರಸ್ಯವನ್ನು ಬಯಸಿ ಇದೇ ಸಾರ್ವತ್ರಿಕ ಸೂತ್ರ ಇಡೀ ಜಗತ್ತು ನೆಮ್ಮದಿಯಾಗಿರಲು ಈ ಒಂದೇ ಸೂತ್ರ ಸಾಕು ಭಗವಂತ ನಿನ್ನ ಕೃಪೆಯಿಂದ ನಾನು ನೀನು ಹಾಕೊಟ್ಟಿರೋ ದಾರಿಯಲ್ಲೇ ಸಾಗ್ತಾ ಇದ್ದೀನಿ ಶಿವಪ್ರಸಾದ್ ಒಬ್ಬರು ತೋರಿಸೋ ದಾರಿಗೋಸ್ಕರ ಕಾಯೋದಕ್ಕಿಂತ ನೀವು ಹೋಗೋ ಮಾರ್ಗವನ್ನೇ ದಾರಿಯನ್ನಾಗಿ ಮಾಡ್ಕೋಬೇಕು ಆಗ ಲಾಭಕ್ಕಾಗಲಿ ನಷ್ಟಕ್ಕಾಗಲಿ ಯಾರನ್ನು ಹೊಗಳುವ ಹಾಗೂ ಇಲ್ಲ ತೆಗಳುವ ಹಾಗೂ ಇಲ್ಲ ಎಲ್ಲ ಸಾಧಕ ಬಾಧಕಗಳಿಗೂ ನೀವೇ ಜವಾಬ್ದಾರರಾಗಿರ್ತೀರಿ ಮನುಷ್ಯ ತಪ್ಪು ಮತ್ತು ಜವಾಬ್ದಾರಿಗಳನ್ನು ಇನ್ನೊಬ್ಬರ ಮೇಲೆ ಸುಲಭವಾಗಿ ಹೊರಿಸಬಲ್ಲ ಆದರೆ ಆರೋಪ ಮತ್ತು ಟೀಕೆಗಳನ್ನು ಹೊರಲಾರ ಕೇವಲ ಹೊಗಳಿಕೆಯನ್ನಷ್ಟೇ ಬಯಸಿ ಹೊತ್ತುಕೊಳ್ಳುವ ನಿರ್ದಯಿ ಚಾಣಾಕ್ಷ ಯಾರಾದರೂ ಇದ್ದರೆ ಅದು ಮನುಷ್ಯ ಮಾತ್ರ ನಿಮ್ಮ ಇಂದಿನ ಸ್ಥಿತಿಗೆ ನೀವೇ ಕಾರಣ ಪಾತಾಳಕ್ಕೆ ಬಿದ್ದರೂ ಆಗಸಕ್ಕೆ ಜಿಗಿದರೂ ಅದಕ್ಕೆ ನೀವೇ ಹೊಣೆ ಇಲ್ಲಿ ಯಾರೂ ಯಾರನ್ನೂ ದೂಷಿಸುವಂತಿಲ್ಲ ಎಲ್ಲವೂ ನಿಮ್ಮ ಕರ್ಮಫಲಗಳ ಆಧಾರದಂತೆ ನಿಮ್ಮ ಅಂತರಾತ್ಮದ ಅಣತಿಯಂತೆ ನಡೆಯೋದು ಇಲ್ಲಾಗಿದ್ದು ಅದೇ ಶಿವಪ್ರಸಾದ್ ನೀನು ಗಿರಿಜಾಳನ್ನ ನೋಡ್ಕೊಳ್ಳೋದಕ್ಕೆ ಅಸಮರ್ಥ ಅನ್ನೋ ಭಾವನೆ ನಿಂದಲ್ಲ ಆ ಭಾವನೆಯ ಸಂಪೂರ್ಣ ಹೊಣೆ ಗೌರಿಯದ್ದು ಅದು ಆಕೆಯ ದೃಷ್ಟಿಯಲ್ಲಿ ಸರಿ ಇರಬಹುದು ಇಲ್ಲದೆಯೋ ಇರಬಹುದು ಆದರೆ ಆ ಭಾವನೆಯಿಂದ ಚಿಂತಿತನಾಗಿತ್ತು ಪೀಡಿತನಾಗಿತ್ತು ನೀನು ನಿನ್ನ ಸಂಸಾರ ಮಾತ್ರ ಇಲ್ಲಿ ಯಾರ ಭಾವನೆಗಳಿಗೂ ಬೆಲೆ ಕೊಡಬಾರದೆಂದಲ್ಲ ಇಲ್ಲಿ ಎಲ್ಲದಕ್ಕೂ ಅದರದ್ದೇ ಆದ ಬೆಲೆ ಇದೆ ಆ ಬೆಲೆಯನ್ನು ನಿರ್ಧರಿಸುವ ಮಾಪನ ನಿಮ್ಮೊಳಗೇ ಇದೆ ಚುಚ್ಚು ಮಾತಿಗೆ ತುಚ್ಛ ಬೆಲೆ ಉಚ್ಚ ಮಾತಿಗೆ ಸ್ವಚ್ಛ ಬೆಲೆ ಇದನ್ನ ನೀವೇ ನಿರ್ಧರಿಸಿ ಬೆನ್ನ ಹಿಂದೆ ಆಡೋ ಮಾತುಗಳಿಗೆ ಕಿವಿಗೊಡದೇ ಇದ್ದರೆ ಉತ್ತಮ ಒಂದು ವೇಳೆ ಕಿವಿಗೆ ಬಿದ್ದು ನೋವಾದರೆ ಒಮ್ಮೆ ನೇರವಾಗಿ ಕೇಳೋದು ಅತ್ಯುತ್ತಮ
ಒಟ್ಟಿನಲ್ಲಿ ನಿಮ್ಮ ಕಲ್ಪನೆಗೆ ಪುಷ್ಟಿ ಕೊಟ್ಟು ನೀವೇ ಅಂದಾಜಿಸಿ ನಿಮ್ಮ ಸಂಬಂಧವನ್ನು ಹಾಳು ಮಾಡ್ಕೋಬೇಡಿ. ಹಾಗೆ ಸಂಬಂಧ ಇದೆ ಅಂದ ಮಾತ್ರಕ್ಕೆ ಕರೆಯದೇ ಇದ್ದರೂ ಹೋಗುವುದು ತರವಲ್ಲ. ಇಲ್ಲಿ ಅಭಿಮಾನಕ್ಕಿಂತಲೂ ಆತ್ಮಾಭಿಮಾನಕ್ಕೆ ಬೆಲೆ, ಪ್ರೀತಿಗಿಂತಲೂ ನೀತಿಗೆ ಬೆಲೆ, ಸಂಪತ್ತಿಗಿಂತಲೂ ನಿಯತ್ತಿಗೆ ಬೆಲೆ, ಆಸ್ತಿಗಿಂತಲೂ ಅಸ್ತಿಗೆ ಬೆಲೆ, ಅಂತರಕ್ಕಿಂತಲೂ ಆದರಕ್ಕೆ ಬೆಲೆ, ಮರೆತವರಿಗಿಂತಲೂ ಕರೆದವರಿಗೆ ಬೆಲೆ. ಹಾಗೆ ಸ್ವಾಗತಕ್ಕಿಂತ ಸ್ವಾಗತಕ್ಕೆ ಬೆಲೆ. ಪ್ರಾಣಿಗಳೇ ಗುಣದಲ್ಲಿ ಮೇಲು, ಮಾನವನದಕ್ಕಿಂತ ಕೀಳು. ಮನುಷ್ಯ ನಿಜವಾಗ್ಲೂ ಪ್ರಾಣಿಗಳಿಗಿಂತ ಕೀಳು. ಮನುಷ್ಯ ಈ ಆಸ್ತಿ ಹಣ ಅಂತಸ್ತು ಇದು ಬೇಕು ಅಂತ ಎಂಥ ನೀಚ್ ಕೆಲಸ ಮಾಡಕ್ಕೂ ರೆಡಿ ಆಗ್ಬಿಡ್ತಾನೆ. ಛೀ 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 ಛೀ, ನಂದು ಒಂದು ಬಾಳ. ನಾನು ಮನುಷ್ಯರನ್ನ ಚೀಚಿ ಅಂದ್ರೆ ಯಾವನು ನನಗೆ ತೂ ಅಂತ ಅವನಲ್ಲ. ಎಲ್ಲೋ ನೋಡ್ದಂಗಿದೆಯಲ್ಲ. ನಮ್ಮ ಪಾಂಡು ಅಲ್ವಾ? ಎಕ್ಸ್ಕ್ಯೂಸ್ ಮೀ, ನಿಮ್ಮನ್ನ ಎಲ್ಲೋ ಎಲ್ಲೋ ಅಲ್ಲಪ್ಪ, ಸುಮಾರು ವರ್ಷಗಳಿಂದ ನೆಟ್ಕಲಪ್ಪ ಸರ್ಕಲ್ ಅಲ್ಲಿ ನಿಂತ್ಕೊಂಡು ಇಬ್ರು ಒಟ್ಟಿಗೆ ಪಾಂಪ್ಲೇಟ್ ಅನಿಸ್ತಾ ಇರ್ಲಿಲ್ವಾ? ಮರ್ತೋಯ್ತಾ? ನಾನು ಶಿವಣ್ಣ. ನಮ್ ಶಿವಣ್ಣ. ನಿಮ್ ಶಿವಣ್ಣನೇ. ಹೆಂಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಶಿವಣ್ಣ, ನೀವ್ ಹೇಗಿದ್ದೀರಾ? ನಾನ್ ಸಖತ್ತಾಗಿದ್ದೀನಿ. ಯಾಕೆ ಹಂಗ್ ನೋಡ್ತಿದ್ಯಾ ಶಿವಣ್ಣ? ಅಲ್ಲ, ಆಕಾಶ ಮೇಲೆ ಇದೆ, ನಿನ್ ತಲೆ ಕೆಳಗೆ ಇದೆ. ಆದ್ರೂ ಆಕಾಶ ತಲೆ ಮೇಲೆ ಬಿದ್ದೊಂಥರ ಇದೆಯಲ್ಲ, ಯಾಕೆ ಅಂತ? ಏನು ಅಂತ ಹೇಳಿ ಶಿವಣ್ಣ, ಆಕಾಶದಷ್ಟು ಕನಸು ಕಂಡಾಗ ಈಡೇರಲ್ವಲ್ಲ, ಆಗ ಆಕಾಶ ತಾನಾಗ್ತಾನೆ ಬಂದು ತಲೆ ಮೇಲೆ ಕೂತ್ಕೊಳತ್ತೆ. ಅಯ್ಯೋ, ಯಾಕಪ್ಪ ಇಷ್ಟೊಂದು ಹತಾಶೆಯಿಂದ ಮಾತಾಡ್ತಾ ಇದೀಯ? ಅಂಥದ್ದೇನಾಯ್ತು ಶಿವಣ್ಣ? ನನ್ನ ಜೀವನದಲ್ಲಿ ಕಷ್ಟ ಅನ್ನೋದು ವಿಸಿಟಿಂಗ್ ನಿನ್ ಕಷ್ಟ ನೋಡಕ್ ಆಗ್ತಾ ಇಲ್ಲ. ಅಯ್ಯೋ ಶಿವಣ್ಣ, ಬೇಡ ಶಿವಣ್ಣ. ಏ ತಗೊಳಪ್ಪ ನೀನ್ ಒಳ್ಳೆ ನೋಡು, 100 ರೂಪಾಯಿ ಕೊಟ್ಬಿಟ್ಟು ಕೈ ತೊಳ್ಕೊಂಡ್ಬಿಟ್ಟೆ ಅಂತ ಅನ್ಕೊಂಬೇಡ. ನಿನಗೆ ಯಾವ್ದಾದ್ರು ಕೆಲಸ ಸಿಗುತ್ತೇನೋ ಅಂತ ನಾನು ನೋಡ್ತೀನಿ. ಖರ್ಚು ಅಂತ ಅಂದಾಗ ಇದು ಬರೀ ಒಂದೇ ಒಂದು ನೋಟು ಅಷ್ಟೇ. ಅದೇ ಕಷ್ಟ ಅಂತ ಬಂದಾಗ ಇದ್ರ ಮೇಲಿರೋ ನಂಬರ್ ಕಾಣುತ್ತೆ, ಇದ್ರ ಬೆಲೆ ಗೊತ್ತಾಗತ್ತೆ. ನಿನ್ ಮಾತನ್ನ ನಾನು ನಂಬ್ತೀನಿ ಶಿವಣ್ಣ. ಒಳ್ಳೇದೇ ಆಗ್ಲಿ, ಒಳ್ಳೇದೇ ಆಗ್ಲಿ. ಒಂದೇ ನಿಮಿಷ ಶಿವಣ್ಣ. ಹಲೋ, ಹೌದು ಸರ್, ನಾನೇ ಪಾಂಡು. 2 ದಿನದಿಂದ ಬಂದಿದ್ದೆ. ಬರುತ್ತೆ ಸರ್? ಓಹ್, ಚೆನ್ನಾಗೇ ಬರುತ್ತೆ ಸರ್. ಎಷ್ಟಾದರೂ ಪರವಾಗಿಲ್ಲ ಸರ್. ಹೌದಾ? ಈಗಲೇ ಬರಬೇಕಾ? ಬರ್ತೀನಿ ಸರ್.
ಶಿವಣ್ಣ. ಏನ್ ಮಾಡ್ತಾ ಇದ್ರು? ಏನ್ ಬಾಯ್ ಶಿವಣ್ಣ ನಿಂದು? ಈಗ ತಾನೇ ಹೇಳ್ದೆ ಒಳ್ಳೇದೆ ಅನ್ಕೋ, ಒಳ್ಳೇದಾಗೆ ಆಗುತ್ತೆ ಅಂತ. ನನಗೆ ಕೆಲ್ಸ ಸಿಕ್ತು ಶಿವಣ್ಣ, ಇಮಿಡಿಯೇಟ್ ಹೋಗಿ ಜಾಯ್ನ್ ಆಗ್ಬೇಕಂತೆ. ಹೌದಾ? ಕಂಗ್ರಾಚುಲೇಷನ್ಸ್, ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಶಿವಣ್ಣ, ಬರ್ತೀನಿ ನಾನು, ಆಮೇಲೆ ಸಿಗ್ತೀನಿ ನಿಮ್ಗೆ. ಆಯ್ತು, ಹುಷಾರಾ? ಹೋಣ. ಭಗವಂತ ಇವನ್ನ ಚೆನ್ನಾಗಿಟ್ಟಿವ್. ಪಾಪ ಸಿಕ್ಕಾಪಟ್ಟೆ ದುಡ್ಡು ನೆಮ್ಮದಿ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾನೆ, ಅದೆಲ್ಲ ಸಿಗೋ ಹಾಗಾಗ್ಲಿ.